ರಾಜ್ಯದಾದ್ಯಂತ ಮಹಾಮಳೆ. ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಮಲೆನಾಡಿನಲ್ಲಿ ಪ್ರವಾಹದ ಭೀತಿ. ಇನ್ನು ಅನೇಕ ಕಡೆ ಮನೆಗಳನ್ನು ಕಳೆದುಕೊಂಡಂತಹ ಸಂತ್ರಸ್ತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ. ಈಗಾಗಲೇ ರಾಜ್ಯದ 12 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಇದೆ. 18 ತಾಲೂಕಿನ 131 ಗ್ರಾಮಕ್ಕೆ ಹಾನಿಯಾಗಿದೆ. 1000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಇನ್ನು ರಸ್ತೆ ಸಂಪರ್ಕ ಕಂಪ್ಲೀಟ್ ಕಡಿತಗೊಂಡಿದೆ. 15 ಶಾಲೆಗಳು, 1 ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಾನಿಯಾಗಿದೆ. ಗಂಟು ಮೂಟೆ ಸಮೇತ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸಂತ್ರಸ್ತರು. ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. 80ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲಾಗಿರುವಂಥದ್ದು. 8733 ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಗೊಳಿಸಲಾಗಿದೆ. ಮಲೆನಾಡಿನ ರಕ್ಕಸ ಮಳೆಗೆ ಗುಡ್ಡ ಕೂಡ ಕುಸಿದಿದೆ. ಅನೇಕ ಕಡೆ ಇನ್ನೂ ಕೂಡ ಕುಸಿಯುವ ಭೀತಿ ಇದೆ. ಗಂಟು ಮೂಟೆ ಸಮೇತ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಅಲ್ಲಿನ ಸ್ಥಳೀಯರೇ ದೋಣಿಯ ಸಹಾಯದಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ವರುಣಾಘಾತಕ್ಕೆ 12 ಜಿಲ್ಲೆಯ ಜನ ತತ್ತರಿಸಿದ್ದಾರೆ. ಊರು ಸೂರು ಕಳೆದುಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ರಣ ಮಳೆಗೆ ಅವಾಂತರಗಳು ಒಂದಾ ಎರಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದೀಗ ಶಿವಮೊಗ್ಗದಿಂದ ಶಾಂತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ ಅವರು, ನಮಸ್ಕಾರ. ಲಕ್ಷ್ಮಿ ಅವರೇ, ಎಲ್ಲಿದ್ದೀರೀಗ? ಹೇಗಿದೆ ಅಲ್ಲಿ ನಿಮ್ಮ ಪರಿಸ್ಥಿತಿ? ಪ್ರವಾಹ ಉಂಟಾಗಿದೆಯಾ? ಈಗ ಕಾಳಜಿ ಕೇಂದ್ರದಲ್ಲಿ ಇರೋ ಹಾಗೆ ಇದೆ ತಾವು? ಮೇಡಮ್, ಆಕ್ಚುಲಿ ಹೇಳ್ಬೇಕಂದ್ರೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ಇದ್ದಂಗೆ ಮಳೆ ಏನು ಇಲ್ಲ. ನಮಗ್ ತೊಂದರೆ ಕೊಡ್ತಿರೋದು ರಾಜ ಕಾಲುವೆಗಳು. ಅದು ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ದೇನೆ ನಾವು ಈ ರೀತಿ ಪರದಾಡೋದು. ಗಂಜಿ ಕೇಂದ್ರದಲ್ಲಿ ಇರೋ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ ನಮ್ಗೆ. ನಾವು ಲಕ್ಷಾಂತರ ರೂಪಾಯಿ ಮನೆ ಬಂಡವಾಳ ಹಾಕಿ ಮನೆ ಕಟ್ಟಿರ್ತೀವಿ, ನಮಗ್ ಇರಕ್ ಆಗ್ತಿಲ್ಲ. ಪ್ರತಿ ವರ್ಷನು ಕೂಡ ನಮಗ್ ಇದೇ ತೊಂದರೆ ಆಗ್ತಿರೋದು. ನಮಗೆ ಪ್ರತಿ ವರ್ಷನು ಇದೇ ತೊಂದರೆ. ಹೋದ ವರ್ಷ ಹಂಗಾಗಿದೆ, ಹೋದ ವರ್ಷ ಹಂಗಾಗಿದ್ದಕ್ಕೆ ನಮಗ್ ಏನ್ ಪರಿಹಾರ ಏನ್ ಕೊಟ್ಟಿದ್ದವ್ರು? ಏನ್ ಪರಿಹಾರ ಕೊಟ್ರು? ಹೋದ ವರ್ಷ ಈ ರೀತಿ ನೀರ್ ತುಂಬಂತಲ್ಲ, ಹೆಚ್ಚು ಕಡಿಮೆ 10 ಅಡಿ ನೀರ್ ತುಂಬಿಕೊಂಡಿದೆ ಹೋದ ವರ್ಷ. ನಮಗೇನ್ ಪರಿಹಾರ? ಒಂದೊಂದ್ ಸಾವಿರ ಕೊಟ್ಬಿಟ್ರೆ ಪರಿಹಾರ ಸಿಕ್ಬಿಡುತ್ತಾ? ಊಟ ಗಂಜಿ ಊಟ ಮಧ್ಯಾಹ್ನ ತಿಂಡಿ ತೊಂದ್ ಕೊಟ್ಬಿಟ್ರೆ ನಮಗ್ ಪರಿಹಾರ ಸಿಗ್ತಾ? ಅದು ಅದೇನ ಪರಿಹಾರ? ಒಂದ್ ಹೊತ್ತಿನ ಊಟದ ಪರಿಹಾರನ ಸರ್ಕಾರ ಕೊಡ್ತಿರೋದು? ನಾವು ಸರ್ಕಾರ ತಂದಿರೋದೇನಕ್ಕೆ? ನಾವೆಲ್ಲ ಓಟ್ ಹಾಕಿರ್ತೀವಲ್ಲ ಸರ್ಕಾರಕ್ಕೆ, ಇದಕ್ಕೆನಾ? ಒಂದ್ ಹೊತ್ತಿದ್ ಊಟಕ್ ನಾವು ಓಟ್ ಹಾಕ್ಬೇಕಾ? ಸರ್ಕಾರ ತರ್ಬೇಕಾ? ನಾವು ನೋಡಿ ಮೇಡಮ್, ನಾವು ಕಾಂಗ್ರೆಸ್ ಬಿಜೆಪಿ ದಳ ಅಂತ ಮಾತಾಡ್ತಿಲ್ಲ. ನಮಗ್ ಬಂದಿರೋ ಕಷ್ಟನ ನಮಗ್ ಪರಿಹಾರ ಮಾಡಿ ಅಂತ ಹೇಳ್ತಿರೋದ್ ನಾನು. ನಮಗ್ ಏನ್ ಕಷ್ಟ ಬಂದಿದ್ಯೋ ಅದನ್ ಪರಿಹಾರ ಮಾಡ್ಲಿ. ಅದನ್ ಬಿಟ್ಟು ಇಲ್ಲೇನಿದೆ ಅದನ್ ನೋಡ್ತೀವಿ, ಇಲ್ಲೇನಿಲ್ಲ. ನೀರೆಲ್ಲ ಹೋದ್ಮೇಲೆ ಬರ್ತಾರೆ, ನೀರೆಲ್ಲ ಖಾಲಿ ಆದ್ಮೇಲೆ ಬರ್ತಾರೆ, ಇದಕ್ಕೊಂದ್ ಪರಿಹಾರ ಕೊಡೋಣ ಅಂತ ಹೇಳ್ತಾರೆ. ಏನ್ ಪರಿಹಾರ ಕೊಡ್ತಿರೋದು? ಇವತ್ತು ಈಶ್ವರಪ್ಪರು ನಮ್ ಲೇಔಟಿಗೆ ಬಂದಿದ್ರು, ಶಾಂತಮ್ಮ ಲೇಔಟಿಗೆ ಬಂದಿದ್ರು. ನೋಡೋಣ, ಮುಗೀತು, ಇವತ್ ಒಂದಿನ ನೋಡೋಣ ಅಂದ್ಬಿಟ್ರೆ ಮುಗಿತಾ? ಮುಂದಿನ ವರ್ಷ ಯಾರು ಕಷ್ಟ ಪಡ್ತಿರೋರು? ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್, ಬದುಕಕ್ ಆಗ್ತಿಲ್ಲ. ನಮಗೆ ನಮಗ್ ಕೊಟ್ಟಿರೋ ಸಂಬಳಕ್ಕೆ ನಮಗ್ ಮಕ್ಳಿಗೆ ಬುಕ್ ಸಿಗಿಲ್ಲ. ಈ ಕೊರೋನಾ ಟೈಮಲ್ಲಿ ನಾವ್ ಹೇಗಿರ್ಬೇಕು? ಎಲ್ಲಿಗೆ ಹೋಗ್ಬೇಕು? ಮಾಸ್ಕ್ ಇಲ್ದೇನೆ ಒದ್ದಾಡ್ತಿದೀವಿ ನಾವು ಮನೇಲಿ. ಒಂದ್ ಹೊತ್ತು ಊಟ ಇಲ್ದೆ ಒದ್ದಾಡ್ತಿದೀವಿ ನಾವು. ಏನ್ ಕಷ್ಟ ಪಡ ನಿಮಗೆ ನೋಡಿ, ಬೆಳಗ್ಗೆ ಎಲ್ಲಾ ಮೀಡಿಯಾದವರು ಬಂದಿದ್ರು, ಅವ್ರು ನೋಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನಮ್ಮನೆ ಹತ್ರ ಏನ್ ಪರಿಸ್ಥಿತಿ ಇದೆ? ನಿನ್ನೆ ಯಾರೊಬ್ರು ಬಂದಿಲ್ಲ, ಯಾರೊಬ್ರು ಬಂದಿಲ್ಲ ನಿನ್ನೆ ಅಲ್ಲಿ. ಯಾವ ರಾಜಕಾರಣಿನೂ ಬಂದಿಲ್ಲ ಅಲ್ಲಿ. ನಿನ್ನೆ ಅಂತ ಪರಿಸ್ಥಿತಿ. ಇವತ್ತೆಲ್ಲ ಲೇಔಟ್ ಅಲ್ಲಿ ನೀರ್ ಖಾಲಿ ಆದ್ಮೇಲೆ ನಾವು ಮನೆ ಕ್ಲೀನ್ ಮಾಡಕ್ ನಮಗೆ ಮನೆ ಒಳಗೆ ನುಗ್ಗಕ್ ಆಗ್ತಿಲ್ಲ. 3-3 ಅಡಿ ನೀರ್ ನಿಂತಿದೆ ಒಳಗಡೆ. ಆಮೇಲೆ ಬಂದಿರೋದೆಲ್ರು ಆಮೇಲೆ ಬಂದ್ ಮಾತಾಡ್ಬಿಟ್ರೆ ಮುಗಿತಾ? ಮೀಡಿಯಾದವ್ರಿಗೆ ಇಟ್ಕೊಂಡು ಮಾತಾಡ್ಬಿಟ್ರೆ ಮುಗಿತಾ? ಅದಕ್ಕೆ ಏನ್ ಪರಿಹಾರ? ನೋಡೋಣ ಅಂತಾರೆ. ಏನ್ ನೋಡೋದೇನ್ ಹೇಳಿ ಮೇಡಮ್. ಈಶ್ವರಪ್ಪ ಅವ್ರ ಜೊತೆ ಮಾತಾಡಿದ್ರ? ಲಕ್ಷ್ಮಿ ಅವ್ರ ಹತ್ರ
ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ, ರಾಜಕಾಲುವೆಯಿಂದ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಅಂತ ಏನ್ ಹೇಳಿದ್ರು ಅವ್ರು? ಮೇಡಮ್, ಅದಕ್ಕೊಂದು ದೊಡ್ಡದೊಂದು ಉದಾಹರಣೆ ಕೊಡ್ತಾರೆ, ಆ ಉದಾಹರಣೆ ನಮಗೆ ಅರ್ಥ ಆಗದೆ ಇರೋದು. ನಮಗೆ ಅರ್ಥ ಆಗದಿರೋ ಉದಾಹರಣೆಗಳು, ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಒಂದ್ ಕಡೆಯಿಂದ ರಿಪೇರಿ ಮಾಡ್ಕೊಂಡ್ಬರ್ತಿದೀವಿ, ಇಲ್ಲೊಂದು ಇಷ್ಟೇ ಉಳ್ಕೊಂಡಿದೆ, ಇಷ್ಟು ಏನೋ ಉಳಿಸಿದ್ರು ಹಾಗಿದ್ರೆ, ಎಲ್ಲಾ ಕಡೆ ಮಾಡ್ಕೊಂಡ್ಬಂದ್ರಲ್ವಾ, ಇಷ್ಟು ಉಳಿಸಿದೆ ಅನ್ನಕ್ಕೆ ಅವರು ನಾವು ಉಳುಕ್ ಸಾಯ್ಲಿ ಅಂತಾನ? ಹೋದ ವರ್ಷ ಮುಳುಕಿ ಹೆಂಗ ಹೆಂಗ ಬದುಕಿದ್ವಿ, ಈ ವರ್ಷ ಸಾಯ್ಲಿ ಅಂತಾನ? ಮತ್ತೆ ಮುಂದಿನ ವರ್ಷಕ್ಕೂ ಇದೇ ಕತೆ, ಎಲ್ಲ ಒಂದ್ ಕಡೆಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ, ಇನ್ನೊಂದ್ ಸ್ವಲ್ಪ ಉಳ್ಕೊಂಡಿದೆ. ಮೇಡಮ್, ಏನೂ ಇಲ್ಲ, ನಮ್ದು ನಾವು ಹೆಚ್ಚು ಕಡಿಮೆ 17 ವರ್ಷ ಆಯ್ತಲ್ಲ ಮನೆ ಕಟ್ಟಿ, 17 ವರ್ಷದಿಂದ ಬರ್ದೇ ಇರೋ ನೀರು ಈ 2 ವರ್ಷದಲ್ಲಿ ಹೇಗ್ ಬರ್ತಾ ಇದೆ? ನಮ್ ಲೇಔಟ್ ಇಂದ ಇನ್ ಮುಂದೆ ಇನ್ನೊಂದ್ ಲೇಔಟ್ ಆಗಿದೆ, ಗರುಡ ಲೇಔಟ್ ಅಂತ ಒಂದ್ ಲೇಔಟ್ ಆಗಿದೆ, ಆ ಲೇಔಟ್ ಇಂದಾನೇ ನಮಗ್ ತೊಂದರೆ ಆಗ್ತಿರೋದು. ಅಲ್ಲೇನಿಲ್ಲ, ಅಲ್ಲಿ ಕಾಲುವೆ ಇದೆ, ದೊಡ್ಡದೊಂದು ಮೂರೆ ಇದ್ ಮಾಡಿದ ಕಾಲುವೆ ಮಾಡಿದಾನೆ, ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದಕ್ಕೊಂದ್ ತಡೆಗೋಡೆ ಕಟ್ಟಿದ್ದಾರೆ, ನೀರು ಹೋಗಕ್ಕೆ ಒಂದ್ ಸಣ್ಣದೊಂದು ಪೈಪ್ ಇಟ್ಟಿದ್ದಾರೆ, ಒಂದು ಒಂದು 50 ಅಡಿ ಇರೋ ಚಾನಲ್ ಅನ್ನ ಮುಚ್ಚಿ ತಡೆಗೋಡೆ ಮಾಡಿ ಸಣ್ಣದೊಂದು ಪೈಪ್ ಇಟ್ಟಿದ್ದಾರೆ, ನೀರ್ ಹೆಂಗ್ ಹೋಗುತ್ತೆ? ಇಲ್ಲಿ ಇಷ್ಟೇ ಅಲ್ಲ ಮೇಡಮ್, ಹೆಚ್ಚು ಕಡಿಮೆ ಒಂದ್ 400-500 ಮನೆ ಇದೇ ರೀತಿ ಆಗಿರೋದು. ನಮ್ದೊಂದೇ ಮನೆಗ್ ನಾನು ಹೇಳ್ತಿಲ್ಲ ಸಮಸ್ಯೆ, 400-500 ಮನೆ ಇದೇ ರೀತಿ ಆಗಿರೋದು. ಪ್ರತಿ ವರ್ಷನೂ ಹಿಂಗಾದ್ರೆ ನಾವ್ ಹೇಗ್ ಬದುಕ್ಬೇಕು? ಓಕೆ, ನಾವ್ ಯಾರನ್ನ ಕೇಳ್ಬೇಕು? ನಾವ್ ಈಗ ಆಡಳಿತದಲ್ಲಿ ಇರೋ ಸರ್ಕಾರ ಕೇಳದೆ ನಾವ್ ಯಾರಿಗೆ ಕೇಳ್ಬೇಕು? ನಿಜ ನಿಜ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಉತ್ತರ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿಯನ್ನ ಅಲ್ಲಿನ ಸಂತ್ರಸ್ತರಿಂದಲೇ ಮಾತನಾಡಿ ತಿಳಿಯೋಣ. ಪ್ರಶಾಂತ್ ಅವರು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಪ್ರಶಾಂತ್ ಅವರೇ, ಉತ್ತರ ಕನ್ನಡದ ಯಾವ ಭಾಗದಲ್ಲಿ ತಾವಿದ್ದೀರಿ? ತಮ್ಗೆ ಏನ್ ಸಮಸ್ಯೆಗಳಾಗ್ತಾ ಇದೆ? ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಡೋಂಗ್ರಿ ಗ್ರಾಮ ಪಂಚಾಯತ್ ಅಂತೇಳಿ, ಇಲ್ಲಿ ನಾವು ಗಂಗಾವಳಿ ನದಿ ಪಾತ್ರದಲ್ಲಿ ನಮ್ಮ ಮನೆ ಮಾಡ್ಕೊಂಡಿದ್ವಿ. 2019 ಪ್ರವಾಹ ಬಂದಿತ್ತು, ಆವಾಗ್ಲೂ ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ವಿ. ನಮ್ಮ ಮನೆ ಮುಳುಗಿತ್ತು, ಇದೇ ತರ ನಮ್ದೊಂದು 50-55 ಜನ ಒಂದೇ ಹಳ್ಳಿಯಲ್ಲಿ ನಮ್ದು ಮನೆ ಮುಳುಗಿತ್ತು. ನಾವೆಲ್ಲ ಅವಾಗ ಬೇರೆ ಬೇರೆ ಕಡೆ ಆಶ್ರಯವನ್ನು ಪಡೆದಿದ್ವಿ. ಈ ಸಲ ಕೂಡ ಮತ್ತು ಒಂದು 5-6 ಫೂಟ್ ಎತ್ತರದ ಪ್ರವಾಹ ಬಂದಿತ್ತು. ಈಗಷ್ಟೇ ಸ್ವಲ್ಪ ನಿಧಾನವಾಗಿ ಇಳಿತಾ ಇದೆ, ಆದ್ರೂ ಮಳೆ ಕಡಿಮೆ ಆಗ್ಲಿಲ್ಲ, ಯಾವುದೇ ಪೂರ್ತಿಯಾಗಿ ಇಳಿದಿದೆ ಅಂತ ಒಂದು ನಂಬಿಕೆ ಇಲ್ಲ. ಗಂಗಾವಳಿ ನದಿ ತೀರದಲ್ಲಿ ನಾವಿದ್ದೇವೆ. ನಮ್ಗೆ ಒಂದ್ ಕಡೆ ಕಾಡು, ಒಂದ್ ಕಡೆ ನದಿ, ಎಲ್ಲ ಕಡೆಯಿಂದನು ಸುತ್ತುವರೆದು ದ್ವೀಪ ಆಗ್ಬಿಟ್ಟಿದೆ. ಇವತ್ತು ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗಿನವರೆಗೆ ನಮ್ಗೆ ಪ್ರಮುಖ ಸಂಪರ್ಕವಾಗಿದ್ದಂತಹ ಗುಳ್ಳಾಪುರದ ಹತ್ತಿರದ ಗಂಗಾವಳಿ ಸೇತುವೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸುಮಾರು ಒಂದು 80 ಮೀಟರ್ ದೂರದ ಸೇತುವೆ ಕೊಚ್ಕೊಂಡು ಹೋಗಿದೆ. ಬಹಳ ಆತಂಕದಲ್ಲಿದ್ದೇವೆ, ಮುಂದೆ ಏನ್ ಮಾಡ್ಬೇಕು, ಆ ಸೇತುವೆಯನ್ನ ಎಷ್ಟು ಬೇಗ ಕಟ್ಲಿಕ್ಕೆ ಆಗ್ಬೋದು ಅನ್ನುವಂತ ನಿರೀಕ್ಷೆನೂ ನಮ್ಗಿಲ್ಲ. ಹಾಗಾಗಿ ನಮ್ಗೆ ಹೊರ ಜಗತ್ತಿನ ಸಂಪರ್ಕಕ್ಕೆ ಕೇವಲ ಒಂದು ಕಡೆ ಮಾತ್ರ ಸಿಗ್ನಲ್ ಬರ್ತದೆ, ಅಲ್ಲಿ ಬಂದ್ಕೊಂಡು ನಾವು ನಮ್ಮ ಬೇರೆಯವರಿಗೆ ಸುದ್ದಿ ತಿಳಿಸುವ ವಿಚಾರವನ್ನ ಮಾಡ್ಬೇಕಾಗಿದೆ. ಒಟ್ಟಿನಲ್ಲಿ ಒಂಥರ ಕಂಗಾಲಾಗಿದ್ದೇವೆ ಅಂತ ನಾವು ಹೇಳ್ಬೋದು. ಯಾಕೆ ಸೇತುವೆ ಬೇಗ ರೆಡಿ ಆಗುತ್ತೆ ಅನ್ನುವಂತ ನಿರೀಕ್ಷೆಯೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ? ಇಲ್ಲ ಮೇಡಮ್, ಈಗಾಗಲೇ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2019 ಪ್ರವಾಹ ಬಂದಾಗ 2 ತೂಗು ಸೇತುವೆಗಳು ಕೊಚ್ಕೊಂಡು ಹೋಗಿದ್ವು. ಅದರಲ್ಲಿ 1 ತೂಗು ಸೇತುವೆ ಬದಲಿಗೆ ದೊಡ್ಡದ ಶಾಶ್ವತವಾದಂತ ಒಂದು ಗಾಡಿ ಹೋಗುವಂತ ದೊಡ್ಡ ಸೇತುವೆಯನ್ನ ಮಂಜೂರು ಮಾಡಿದೆ ಸರ್ಕಾರ. ಆ ಸೇತುವೆ ಸರ್ವೆ ಕಾರ್ಯ ಈಗಷ್ಟೇ ಮುಗಿದಿದೆ, ಈಗ 2 ವರ್ಷದಲ್ಲಿ. ಅದೇ ರೀತಿ ಅದಕ್ಕಿಂತ ದೊಡ್ಡದಾದಂತ ಈ ಸೇತುವೆ ಈಗ ಆಗ್ಬೇಕಾಗಿದೆ. ಆ ಸೇತುವೆ ಇನ್ನು ಆಗ್ಲಿಕ್ಕೆ ಇನ್ ಎಷ್ಟು ಹೊತ್ತಾಗ್ತದೋ, ಇನ್ ಎಷ್ಟು ದಿವಸ ಬೇಕಾಗ್ತದೋ, ಅದರಲ್ಲೂ ನಾವು ಈಗ ಮಳೆಗಾಲದಲ್ಲಿ ಇದ್ದೇವೆ. ಮಳೆಗಾಲ ಮುಗಿಯುವವರೆಗೆ ನಮ್ಗೆ ಪ್ರತಿನಿತ್ಯ ದಿನಸಿ ಸಾಮಾನು ತರೋದು ಹೇಗೆ, ಪ್ರತಿನಿತ್ಯ ಬೇಕಾದಂತಹ ಸಾಮಗ್ರಿಗಳನ್ನು ತರೋದು ಹೇಗೆ, ಇದಕ್ಕೆಲ್ಲ ನಾವು ಹತ್ತಿರದ ಪೇಟೆಯಾಗಿದ್ದಂತಹ ಗುಳ್ಳಾಪುರ ಹೇಳುವಂತ ಒಂದು ಸಣ್ಣ ಪಟ್ಟಣವನ್ನ ನಾವು ಅವಲಂಬಿಸಿಕೊಂಡಿದ್ವಿ. ಆದ್ರೆ ಈಗ ಅಲ್ಲಿ ಎಲ್ಲಿಗೂ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಇಲ್ಲಿಂದ ಶಿರ್ಸಿ ಒಂದು 48 ಕಿಲೋಮೀಟರ್ ದೂರ ಆಗ್ತದೆ, ಅಂಕೋಲಾ 60 ಕಿಲೋಮೀಟರ್ ದೂರ ಆಗ್ತದೆ. ನಾವು ಅಂಕೋಲಾ ಮತ್ತು ಯಲ್ಲಾಪುರ ತಾಲೂಕಿನ ಒಂದು ಗಡಿ ಭಾಗದಲ್ಲಿ ಇದ್ದೇವೆ. ನಮ್ಗೆ ಯಲ್ಲಾಪುರ ತಾಲೂಕಿಗೆ ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಹತ್ರ ಏನೋ ಪ್ರವಾಹ ಇಳಿದು ಮಳೆಗಾಲ ಕಳೆದ ಮೇಲೆ ಜನವರಿ ತಿಂಗಳಲ್ಲಿ ನಾವು ಎಲ್ಲಿಂದಲೋ ಒಂದು ದಾರಿ ಮಾಡ್ಕೊಂಡು ಹೋಗ್ಬೋದು ಬಿಟ್ರೆ, ಅಷ್ಟರೊಳಗೆ ನಮ್ಮ ಹತ್ರ ಸೇತುವೆ ದಾಟ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಸೇತುವೆ ದಾಟ್ಲಿಕ್ಕೆ ತಾತ್ಕಾಲಿಕವಾಗಿ ಆದ್ರೂ ನಮಗೊಂದು ಬೋಟಿನ ವ್ಯವಸ್ಥೆ, ಮೋಟರೇಬಲ್ ಬೋಟಿನ ವ್ಯವಸ್ಥೆ ಆಗ್ಬೇಕು ಅಂತಲೇ ಇಲ್ಲಿನ ಜನರ ಒಂದು ಆಗ್ರಹ ಆಗಿದೆ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.